ನೋಡಿ ಫ್ರೆಂಡ್ಸ್ ಮೊದಲಿಗೆ ಒಂದು ಬಾಣಲೆ ಅಥವಾ ಒಂದು ಪಾತ್ರೆಯನ್ನ ಬಿಸಿಗಿಟ್ಕೊಂಡು ನೀವು ಅಕ್ಕಿ ಹಿಟ್ಟು 1 ಕಪ್ ತಗೊಂಡ್ರೆ 2 ಕಪ್ ಅಷ್ಟು ನೀರು ಹಾಕಬೇಕು ನೀವು ಯಾವ ಕಪ್ ಅಲ್ಲಿ ಅಕ್ಕಿ ಹಿಟ್ಟು ತಗೊಂಡಿರ್ತೀರಾ ಅದೇ ಕಪ್ ಅಲ್ಲಿ 2 ಕಪ್ ಆಗೋಷ್ಟು ನೀರನ್ನ ಹಾಕೊಳ್ಳಿ ಅವಾಗ ಕರೆಕ್ಟ್ ಆಗಿರುತ್ತೆ ಅಳತೆ ಸೋ ನಾನು ಇಲ್ಲಿ 1 ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ 2 ಕಪ್ ಆಗೋಷ್ಟು ನೀರನ್ನ ಹಾಕ್ತಾ ಇದೀನಿ ನೀರು ಚೆನ್ನಾಗಿ ಬಿಸಿ ಆಗಬೇಕು ನೋಡಿ ಫ್ರೆಂಡ್ಸ್ ನೀರು ಕುದಿಲಿ ಸ್ಟಾರ್ಟ್ ಆಗಿದೆ ಇವಾಗ ನಾನು ಒಂದು ಮೂರು ಹಸಿ ಮೆಣಸಿನಕಾಯಿನ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕ್ತಾ ಇದೀನಿ ಒಂದು ಕಾಲ್ ಟೀಸ್ಪೂನ್ ಅಷ್ಟು ಓಮ್ ಕಾರ್ನ್ ಹಾಕ್ತಾ ಇದೀನಿ ಮತ್ತೆ ಒಂದು ಕಾಲ್ ಟೀಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದೀನಿ ನೀವು ಓಮ್ ಕಾರ್ನ್ ಮಾತ್ರ ಬಳಸೋದಿದ್ರೆ ಬಳಸಬಹುದು ಜೀರಿಗೆ ಹಾಕಲೇಬೇಕು ಅಂತ ಇಲ್ಲ ಅಥವಾ ಜೀರಿಗೆ ಮಾತ್ರ ಬಳಸೋದಿದ್ರು ಕೂಡ ಬಳಸ್ಕೊಬಹುದು ಮತ್ತೆ ಇಲ್ಲಿ ನಾನು ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕಿದಿನಲ್ಲ ನೀವು ಅದರ ಬದಲು ಬೇಕಾದ್ರೆ ಒಣ ಮೆಣಸಿನಕಾಯಿನ ತತ್ತರಿಯಾಗಿ ಪೌಡರ್ ಮಾಡಿ ಕೂಡ ಬಳಸ್ಕೊಬಹುದು ಫ್ರೆಂಡ್ಸ್ ಇದು ಚೆನ್ನಾಗಿ ಕುದಿಬೇಕು ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಉಪ್ಪು ಹಾಕ್ತಾ ಇದೀನಿ ನಾನು ನೋಡಿ ಫ್ರೆಂಡ್ಸ್ ಇತರ ಚೆನ್ನಾಗಿ ಕುದಿ ಬಂದ ಮೇಲೆ ಅದಕ್ಕೆ ನಾವು 1 ಕಪ್ ಅಕ್ಕಿ ಹಿಟ್ಟನ್ನ ನಾನು ಇಲ್ಲಿ ಹಾಕ್ತಾ ಇದೀನಿ ಎಲ್ಲ ಒಂದೇ ಸತಿ ಹಾಕೊಂಡ್ಬಿಡೋಣ ಹಾಕೊಂಡು ಚೆನ್ನಾಗಿ ಇದನ್ನ ಗಂಟಿಲ್ಲದೇ ಇರೋ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಇದನ್ನ ಬೇಗ ಬೆಂದೋಗುತ್ತೆ ಇದು ಸೋ ಇದರಲ್ಲಿ ನಾವು ಹಾಫ್ ಬೇಯಿಸ್ಕೋಬೇಕು ಮತ್ತೆ ಇದನ್ನ ಹಬೆಯಲ್ಲಿ ಕೂಡ ನಾವು ಬೇಯಿಸಬೇಕಾಗುತ್ತೆ ಸೋ ಒಂದ ಸತಿ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ 1 ಕಪ್ ಅಕ್ಕಿ ಹಿಟ್ಟಲ್ಲಿ ನೀವು ತುಂಬಾ ಹಪ್ಪಳ ಮಾಡಬಹುದು ಫ್ರೆಂಡ್ಸ್ ತುಂಬಾ ಈಜಿಯಾಗಿ ಕೂಡ ಮಾಡ್ಕೊಂಬಹುದು ಜಾಸ್ತಿ ಸಮಯ ಕೂಡ ತಗೊಳ್ಳಲ್ಲ ಇದು ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಯ್ತು ಇವಾಗ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಕೂಲ್ ಆಗಲಿಕ್ಕೆ ಬಿಡೋಣ ನೋಡಿ ಫ್ರೆಂಡ್ಸ್ ನಾನು ಬೇಗ ಸ್ವಲ್ಪ ಕೂಲ್ ಆಗಲಿ ಅಂತ ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ ಸೋ ಇವಾಗ ಇದು ಫುಲ್ ಕೂಲ್ ಆಗಿಲ್ಲ ಸ್ವಲ್ಪ ಬೆಚ್ಚಗಿದೆ ಇವಾಗ ಇದನ್ನ ಚೆನ್ನಾಗಿ ನಾದ್ಕೊಳ್ಳೋಣ ಚೆನ್ನಾಗಿ ಒಂದ ಸತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಹಾಕ್ಕೋಬೇಕು ಫುಲ್ ಕೂಲ್ ಆಗಬಾರದು ಸ್ವಲ್ಪ ಬೆಚ್ಚಗಿರಬೇಕು ನಮಗೆ ಕೈಲಿ ನಾದಕ್ಕೆ ಆಗಬೇಕು ಅಷ್ಟು ಬಿಸಿ ಇರಬೇಕು ಇದು ಒಂದ ಸತಿ ಚೆನ್ನಾಗಿ ನಾದ್ಕೊಂಡು ಇದನ್ನ ನಾವು ಮತ್ತೆ ಹಬೆಯಲ್ಲಿ ಬೇಯಿಸಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಒಂದು 3 ನಿಮಿಷನ ಇದನ್ನ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಇವಾಗ ಇದನ್ನ ಸಣ್ಣ ಸಣ್ಣ ಉಂಡೆಗಳನ್ನ ಈ ರೀತಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಮಾಡ್ಕೊಂಡು ಇಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಮಾಡಿ ಇಟ್ಕೊಂಡಾಗಿದೆ ನೋಡಿ ಫ್ರೆಂಡ್ಸ್ ಒಂದು ಪಾತ್ರೆಯಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನಾನು ನೀರನ್ನ ಹಾಕಿ ಕಾಯಕಿಟ್ಟಿದ್ದೀನಿ ನೀರು ಚೆನ್ನಾಗಿ ಕಾಯ್ತಾ ಇದೆ ನೋಡಿ ಅದರ ಮೇಲೆ ನಾನು ಒಂದು ಪ್ಲೇಟ್ ಅನ್ನು ಇಟ್ಟಿದ್ದೀನಿ ಸೋ ಇವಾಗ ನಾವು ಮಾಡಿದಂತದನ್ನ ಇದರಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೋಬೇಕಾಗುತ್ತೆ ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಫ್ರೆಂಡ್ಸ್ ಈಗ ಮುಚ್ಚಳನ್ನ ಮುಚ್ಚಿಬಿಟ್ಟು 15 ನಿಮಿಷ ಇದನ್ನ ಬೇಯಿಸ್ಕೊಳ್ಳೋಣ ಈ ರೀತಿ ಬೇಯಿಸೋದ್ರಿಂದ ಹಪ್ಪಳ ಚೆನ್ನಾಗಿ ಬರುತ್ತೆ ಹರಿದು ಹೋಗಲ್ಲ ಮತ್ತೆ ಇದು ತುಂಬಾ ದಿನಗಳ ಕಾಲ ಕೂಡ ನೀವು ಪ್ರಿಸರ್ವ್ ಮಾಡಿ ಇಟ್ಕೊಬಹುದು ನೋಡಿ ಫ್ರೆಂಡ್ಸ್ ಒಂದು 15 ನಿಮಿಷದಿಂದ ಇದನ್ನ ನಾನು ಬೇಯಿಸ್ತಾ ಇದೀನಿ ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ನಾವು ಇದನ್ನ ಹೊರಗಡೆ ತೆಗೆದು ಇಟ್ಕೊಂಡ್ಬಿಡೋಣ ನೋಡಿ ಫ್ರೆಂಡ್ಸ್ ನಾನು ಅದನ್ನ ತೆಗೆದು ಒಂದು ಬೌಲ್ ಹಾಕೊಂಡಿದ್ದೀನಿ ಸೋ ಈ ತರ ಇವಾಗ ಒಂದು ಲೋಟ ಅಥವಾ ಯಾದರೂ ಒಂದು ಬೌಲ್ ಅನ್ನು ತಗೊಂಡು ಚೆನ್ನಾಗಿ ಬಿಸಿ ಬಿಸಿ ಇರುವಾಗ್ಲೇ ಈ ರೀತಿ ಅದನ್ನ ಚೆನ್ನಾಗಿ ನಾದ್ಕೋಬೇಕು ಗಂಟುಗಳಿದ್ರೆ ಎಲ್ಲ ಚೆನ್ನಾಗಿ ಹೋಗುತ್ತೆ ಮತ್ತೆ ಈ ರೀತಿ ಮಾಡೋದ್ರಿಂದ ಸ್ಮೂತ್ ಆಗಿ ಬರುತ್ತೆ ನಮಗೆ ಹಿಟ್ಟು ಕೂಡ ನಾವು ಈ ರೀತಿ ಹಬೆಯಲ್ಲಿ ಬೇಯಿಸ್ಕೊಂಡು ಮಾಡೋದ್ರಿಂದ ಹಪ್ಪಳನ ತುಂಬಾ ದಿನಗಳ ಕಾಲ ಇಡ್ಬೋದು ಒಂದು ವರ್ಷ ಇಟ್ಟರೂ ಕೂಡ ಹಾಳಾಗೋದಿಲ್ಲ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ ತುಂಬಾ ಬಿಸಿ ಇರುತ್ತೆ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಬೇಕು ಈ ರೀತಿ ಆದ್ಮೇಲೆ ಇದನ್ನ ಚೆನ್ನಾಗಿ ಕೈಯಲ್ಲಿ ನಾದ್ಕೋಬೇಕು ಇವಾಗ ಚೆನ್ನಾಗಿ ಕೈಯಲ್ಲಿ ನಾದ್ಕೊಳ್ಳೋಣ ಸ್ವಲ್ಪ ಬಿಸಿ ಇದೆ ಇದು ಬಿಸಿ ಇರುವಾಗ್ಲೇ ನಾವು ಈ ರೀತಿ ನಾದ್ಕೋಬೇಕಾಗುತ್ತೆ ಇದಕ್ಕೆ ಎಣ್ಣೆ ಎಲ್ಲ ಏನು ಹಾಕೊಂಡು ನಾದ್ಕೋಬಾರ್ದು ಯಾಕಂದ್ರೆ ಎಣ್ಣೆ ಎಲ್ಲ ಹಾಕ್ಬಿಟ್ರೆ ಹಪ್ಪಳ ಚೆನ್ನಾಗಿ ಬರಲ್ಲ ಹಾಳಾಗ್ಬಿಡುತ್ತೆ ಬೇಗನೆ ತುಂಬಾ ದಿನ ಇಡ್ಲಿಕ್ಕೆಲ್ಲ ಆಗಲ್ಲ ಅದಕ್ಕೋಸ್ಕರ ಬಿಸಿ ಇರುವಾಗ್ಲೇ ಈ ರೀತಿ
नाको नोड़ी फ्रेंड्स नानूद निम्सद चेना नादी नोड़ी ना चिख चिख उगना निम्म हप्ल यहा सैज बेको नोड़कोड़ी आर नहीं उगो नोड़ी रीति सण सण उगी रेडीकोण नोड़ी फ्रेंड्स उगड़े रीति वो शीट तक अदे लाइटी वो चूरे चूर एण्ण सवरकोली तुम एण्णे हाकबे चूरे चूर एण्णे हाँ रीति उन तक नहीं अदान लटस्को निम्बर हप्ला मशीन ऐनारे प्रेसिंग बरतल आरदी आरद कूड़ा बड़स्कबू नीटी इन तेलगे लटस्कोण नोड़ी फ्रेंड्स रीतिया लटस्क ना बसल मणस याद वो शीट शीट मेले अथवा बटे मेले हाकक उपड़ी अब अकीट स्टिक चांसस् याद वो टापल शीट मेले ईन हाँ बसल एर दिन के फुल वण्गोगे वणस्को नोड़ी फ्रेंड्स तुम सुलभवा बंदते लटस मेले मत नहीं बेदा तेलगे लटस्कबू नोड़ी नानी तेलगे लटसदी अंत इन बटे मेल बेदे वणस्कबू बट नान यू बटे मेले हाकिस फ्रेंड्स अदर नानू अद सजेस्ट सो नानी वो पेपर शीट मेले हाकिस्तनी नोड़ी फ्रेंड्स रीति नानू पेपर शीट मेले हाकिटी सुमार वो एर दिन बसल चेना वणग्सबिट्रे आराम वर्ष इटकोदा तबू नोटी नानुमंत वो कपल सुमार नल्वत हप्ला आगे नानी स्वल्प दुड सैजने सणक्रे इन जास्त आगते सो तुम चेना नोड़ी फ्रेंड्स हप्ला चेना वणगे अंत इवान नानु कद्बिट तोर्ती रीति बरते नानी आलरे एण्ण कायलीकी नोड़ी फ्रेंड्स एण्णे चेना कादिदे हाकोण नोड़ी फ्रेंड्स एष्टु चेन्नागि अळ्कोंडु बंदिदे अंत कानिस्ता इदे अल्वा तुंबा चेन्नागि बंदिदे ई रेसिपी निमगे इष्ट आगिद्रे लाइक माडि शेर माडि कमेंट्स माडि हागे नम्म चानल गे सब्स्क्राइब माड्लिक्के मरिबेडि इन्नष्टु वीडियोगळिगागि अन्वय किचन एंड क्रियेशन्स गे विजिट माडि अंत हेळ्ता नमस्कार।